ಗಮನ ಬೇರೆಡೆ ಸೆಳೆದು 3 ಲಕ್ಷ ಹಗಣ ಎಗರಿಸಿರುವಂತಹ ಘಟನೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಮುಳ್ಳುಸೋಗೆ ಶಿವಕುಮಾರ್ ನಾಯಕ ಮಗನ ಮದುವೆ ಮಾಡಿದ್ದ ಸಾಲ ತೀರಿಸೋಕೆ ಕೊಡಗಿನ ಕುಶಾಲನಗರ SBI ಬ್ಯಾಂಕ್ನಲ್ಲಿ ಪೆನ್ಷನ್ ಹಣ ಡ್ರಾ ಮಾಡಿದರು. ಹಣ ಡ್ರಾ ಮಾಡುವ ವೇಳೆ ಶಿವಕುಮಾರ್ ಹಿಂಬಾಲಿಸಿದ 3 ಕಳ್ಳರು ಬ್ಯಾಂಕ್ ಮುಂದೆ ನಿಲ್ಲಿಸಿದಂಥ ಶಿವಕುಮಾರ್ ಬೈಕ್ ಟೈರನ್ನು ಏರನ್ನು ತೆಗೆದರು. ಅದಾದ ನಂತರ ಬೈಕ್ ಪಂಚರ್ ಆಗಿದೆ ಅಂತ ಶಿವಕುಮಾರ್ ಪಂಚರ್ ಶಾಪ್ಗೆ ತಳ್ಳಿಕೊಂಡು ಹೋಗ್ತಾ ಇದ್ರು. ಇದೇ ವೇಳೆ ಪಂಚರ್ ಅಂಗಡಿಯ ಮುಂದೆ ಗಮನ ಬೇರೆಡೆ ಸೆಳೆದು ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೃತ್ಯ CCTVಯಲ್ಲಿ ಸೆರೆ ಆಗಿದೆ. ಓಕೆ, ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, 3 ಲಕ್ಷ ರೂಪಾಯಿ ಅಷ್ಟು ಬೈಕಲ್ಲಿ ಇಟ್ಟುಬಿಟ್ಟು ಹೋಗ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ನೆಗ್ಲಿಜೆನ್ಸಿ ಇರಬೇಕು ಅಂತ? ಖಂಡಿತವಾಗ್ಲೂ ನೋಡಿ, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಅವರು ಏನ್ ಕಳ್ಳರುಗಳು ಇದ್ದಾರೆ, ಅವರು ತುಂಬಾ ದಿನದಿಂದಾನು ಕೂಡ ಆ ಒಂದು ಅವ್ರನ್ನ ವಾಚ್ ಮಾಡಿರ್ತಕ್ಕಂಥದ್ದು, ಮತ್ತೆ ಹಣವನ್ನ ಯಾವ ರೀತಿ ತಿಳಿಸ್ತಾರೆ ಅನ್ನೋದು ಕೂಡ ಅವರು ತುಂಬಾ ದಿನದಿಂದ ವಾಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ನಿನ್ನೆ ಒಂದು ಬ್ಯಾಂಕಿಗೆ ಬಂದಿದ್ರು, ಆ ಒಂದು ಬ್ಯಾಂಕಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಅವ್ರನ್ನೇ ಫಾಲೋ ಮಾಡ್ಕೊಂಡ್ ಬಂದು ಬ್ಯಾಂಕ್ ಮುಂಭಾಗ ಏನ್ ಬೈಕ್ ನ ನಿಲ್ಸಿರ್ತಾರೆ, ಅಲ್ಲೇ ಒಂದು ಪಂಚರ್ನ ಮಾಡುವಂತ ಯತ್ನವನ್ನ ಮಾಡಿರ್ತಾರೆ. ಆ ಸ್ಥಳಕ್ಕೆ ಆ ಪಂಚರ್ ಕೂಡ ಆಗಿರುತ್ತೆ, ಅದೇ ಗಾಡಿಯನ್ನು ಮುಂದುಡ್ಕೊಂಡು ಆ ಪಂಚರ್ ಅನ್ನ ಹಾಕಿಸುವಂತ ಸಂದರ್ಭದಲ್ಲಿ ಇವ್ರನ್ನ ಎದುರಿಸಿರ್ತಕ್ಕಂಥದ್ದು ಅರುಣ್. ಓಕೆ, ಬಟ್ ಅವ್ರು ಬ್ಯಾಗ್ ಅನ್ನ ಅಟ್ ಲೀಸ್ಟ್ ಇಟ್ಕೊಂಡು ಹೋಗ್ಬೇಕು ತಾನೆ, ಬೈಕ್ ಅಲ್ಲೇ ಬಿಟ್ಟು ಹೋಗಕ್ಕೆ ಎಷ್ಟು ಇರ್ಬೇಕು ಅಂತ? ದುಡ್ಡು ಜಾಸ್ತಿ ಇದಾವ ಅಂತ ಅವರು ಕೂಡ ಒಂದಷ್ಟು ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಕೈಯಲ್ಲಿ ಅಷ್ಟೊಂದು ಹಣವನ್ನ ಇಟ್ಕೊಂಡಾದ್ಮೇಲೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾಗಿತ್ತು, ಆದ್ರೆ ಅವ್ರು ಕೂಡ ಒಂದಷ್ಟು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು. ಆದ್ರೂ ಕೂಡ ಆ ಒಂದು ಹಿಂದ್ಗಡೆಯಿಂದ ಬಂದು ಅವನೇ ಫಾಲೋ ಮಾಡಿ ಹೋಗಿರ್ತಕ್ಕಂಥದ್ದು ಒಂದು ಕುಶಾಲನಗರದಲ್ಲೇ ಒಂದು ಆತಂಕದ ವಾತಾವರಣ ಮೂಡಿರ್ತಕ್ಕಂಥದ್ದು ಅರುಣ್. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.